इवत्तु विशेषवागि कांग्रेस पक्षदल्लि हत्तारु वर्षगळ काल दुडिदु एरडु बारि शासकरागि ओंदु बारि लोकसभा सदस्यरागि ಒಬ್ಬ ನಿವೃತ್ತ ನ್ಯಾಯಾಧೀಶರಾಗಿ ಕಾರ್ಯವನ್ನು ಮಾಡಿರತಕ್ಕಂತ ಆದರಣೀಯ ಮುದ್ದೆ ಹನುಮೇಗೌಡರು ಚಲನಚಿತ್ರ ನಟನಾಗಿ ಒಬ್ಬ ಜೆಡಿಯು ಅಲ್ಲಿ ಲೋಕಸಭಾ ಸದಸ್ಯನಾಗಿ ಎನ್ಡಿಎ ಮಿತ್ರಕೂಟದಲ್ಲಿ ಇದ್ದು ಅನಿವಾರ್ಯ ಕಾರಣಕ್ಕೆ ಕಾಂಗ್ರೆಸ್ನ ಒಳಗೆ ಪ್ರವೇಶ ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಳಿತು ಅಂತ ಹೇಳಿ ಬಂದಿರುತ್ತ ಶಶಿಕುಮಾರ್ ಅವರು ಸೇವಾದಳದ ಉಪಾಧ್ಯಕ್ಷ ಆಗಿರತಕ್ಕಂತ ಹನುಮಂತರಾವ್ ಜವಳಿ ಅವರು ಒಬ್ಬ ದಕ್ಷ ಅಧಿಕಾರಿ ಆಗಿರತಕ್ಕಂತ ಅನಿಲ್ ಕುಮಾರ್ ಅವರು ಮತ್ತು ರಮೇಶ್ ಮುನಿಯಪ್ಪ ಅವರು ಮತ್ತು ಅವರ ಜೊತೆ 16 ಜನ ಭಾರತೀಯ ಜನತಾ ಪಾರ್ಟಿ ಸೇರಿದಿರಿ ನಿಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಪಾರ್ಟಿಯ ಒಳಗೆ ನಾನು ಸ್ವಾಗತಿಸುತ್ತೇನೆ ವಿಶೇಷವಾಗಿ ಇದೊಂದು ಸಂದೇಶ ಈ ಸಂದೇಶ ಮುದ್ದೆ ಹನುಮೇಗೌಡರು ಬಂದಿದ್ದಾರೆ ಶಶಿಕುಮಾರ್ ಬಂದಿದ್ದಾರೆ ಅನ್ನುವಂತದ್ದು ಇದು ಸಂಕೇತ ಕಾದು ನೋಡಿ ಇನ್ನೊಂದು 15 20 ದಿನ ಒಳಗೆ ಅಥವಾ ಈ ಚುನಾವಣೆಯ ಒಳಗೆ ಕಾಂಗ್ರೆಸ್ನ ಮನೆಗೆ ಬಾಗಿಲು ಹಾಕುತ್ತೆ ಕಾಂಗ್ರೆಸ್ನಲ್ಲಿ ಇರತಕ್ಕಂತವರೆಲ್ಲ ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಮಾಡುತ್ತಾರೆ 16 ಜನ ಇವತ್ತು ನಮ್ಮ ಬಾಗಿಲು ಅಂತ ಅರ್ಥ ಇದ್ದಾರೆ ಇದಕ್ಕೆ ಬಹಳ ಒಳ್ಳೆಯ ವಾತಾವರಣಗಳು ಹೇಗಿದಾವೆ ರಾಜ್ಯದಲ್ಲಿ ಬಹಳ ಭಾರತ ಜೋಡೋ ಆದಾಗ ಒಂದು ವಾತಾವರಣ ನಿರ್ಮಾಣ ಆಗಿದೆ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡುತ್ತಾರೆ ಅಂತ ಹೇಳಿದರು ವಿಶೇಷ ರಾಹುಲ್ ಗಾಂಧಿ ಓದವಲ್ಲೆಲ್ಲ ಪಕ್ಷ ಸೋತಿದೆ ಅದಕ್ಕೆ ಉದಾಹರಣೆ ಮೊನ್ನೆ ಕೊಳ್ಳೇಗಾಲದಲ್ಲಿ ಅವರು ಕಾಲಿಟ್ರು ಕೊಳ್ಳೇಗಾಲದಲ್ಲಿ 7ಕ್ಕೆ 7 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಬಂದಿದೆ ವಿಜಯಪುರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭೂತಪೂರ್ವವಾಗಿರತಕ್ಕಂತ ಗೆಲುವನ್ನು ಸಾಧಿಸಿದೆ ಅತಿ ಹೆಚ್ಚು ಚುನಾವಣೆಯಲ್ಲಿ ಮೊನ್ನೆಯ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಹಾಗಾಗಿ ಕಾಂಗ್ರೆಸ್ ಮನೆ ಖಾಲಿಯಾಗಿದೆ ಭಾರತೀಯ ಜನತಾ ಪಾರ್ಟಿಯ ಕಮಲ ಅರಳುತ್ತೆ ಇದಕ್ಕೆ ಸಂದೇಶ ಇವತ್ತು ಮುದ್ದೆ ಹನುಮೇಗೌಡರ ಮುಖಾಂತರವಾಗಿ ಆಗಿದೆ ಶಶಿಕುಮಾರ್ ಮುಖಾಂತರವಾಗಿ ಆಗಿದೆ ಕಾರಣ ಇವತ್ತು ರಾಜ್ಯದಲ್ಲಿ ಎರಡು ನರೇಂದ್ರ ಮೋದಿ ಅವರ ಆಡಳಿತವನ್ನು ಜನ ಒಪ್ಪಿದ್ದಾರೆ ಇಡೀ ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಚ್ಚಿನಿಂದ ಕಾಮರೂಪದವರೆಗೆ ಕಮಲ ಅರಳುತ್ತೆ ಕರ್ನಾಟಕದಲ್ಲಿ ಕಷ್ಟ 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 ಹೇಳ್ತಿದ್ರು ಆದರೆ ಯಾವಾಗ ಬೊಮ್ಮಾಯಿಯವರು ಎಸ್ಟಿ ಸಮುದಾಯಗಳಿಗೆ ನ್ಯಾಯ ಕೊಟ್ರಾ ಎಸ್ಸಿಗಳಿಗೆ ನ್ಯಾಯವನ್ನು ಕೊಟ್ರಾ ಇವತ್ತು ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ಕೊಟ್ರಾ ಆ ನಂತರ ಇಡೀ ರಾಜ್ಯದ ಚಿತ್ರಣ ಬದಲಾವಣೆ ಆಗಿದೆ ಇಡೀ ಸಮುದಾಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ ಯಾವ ಕಾಂಗ್ರೆಸ್ ನಂಬಿತ್ತ ಯಾವ ಕಾಂಗ್ರೆಸ್ ನಂಬಿತ್ತ ಇದು ನಮ್ಮ ತಲತಾಂತರದ ಮತಗಳು ಅಂತ ತಿಳ್ಕೊಂಡಿದ್ರ ಇವತ್ತು ತಲತಲಾಂತರದ ಮತಗಳು ಕೈಬಿಟ್ಟು ಹೋಗಿದೆ ಅದ್ಯಾಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೈಬಿಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿಯವರ ಕೈಯನ್ನು ಹಿಡಿತಿದ್ದಾರೆ ಕಮಲವನ್ನು ಅರಳಿಸುವ ಕಾಯಕಗಳಾಗ್ತಾ ಇದ್ದಾವೆ ಹಾಗಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಮುಂದಿನ ಚುನಾವಣೆಯಲ್ಲಿ 150 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ ಮತ್ತೊಮ್ಮೆ ನಮ್ಮ ಅಧಿಕಾರವನ್ನು ತರುತ್ತೆ ಅನ್ನತಕ್ಕಂಥ ವಿಶ್ವಾಸ ಇವತ್ತು ಬರ್ತಾ ಇದೆ